ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ನವೆಂಬರ್ ಮಾಸದ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. 2021ನೇ ಇಸವಿಯಲ್ಲಿ ನವೆಂಬರ್ ಮಾಸದ ಮಾಸ ಭವಿಷ್ಯ, ಯಾವ ಯಾವ ರಾಶಿಯವರಿಗೆ ಯಾವ ಯಾವದಂತಹ ಯೋಗ ಫಲಿತಾಂಶಗಳಿದೆ, ಹಾಗೆಯೇ ಈ ಒಂದು ಅಕ್ಟೋಬರ್ ಮಾಸ ಆದ ನಂತರ ನವೆಂಬರ್ ಮಾಸದಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ಬಹಳಷ್ಟು ವಿಶೇಷವಾದಂತಹ ಫಲಿತಾಂಶಗಳು ಸಿದ್ಧಿ ಆಗ್ತಾ ಇದೆ. ಹಾಗಾಗಿ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಿತಾಂಶಗಳಿದೆ ಅಂತ ನೋಡ್ತಾ ಹೋದ್ರೆ, ಅದರಲ್ಲಿ ಮೊದಲನೇ ರಾಶಿಯಾಗಿರುವಂತಹ 12 ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ಮಾಸದಲ್ಲಿ ಯಾವ ರೀತಿಯಾದಂತಹ ಯೋಗ ಫಲಿತಾಂಶಗಳು ಸಿದ್ಧಿಯಾಗ್ತಾ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈ ಒಂದು ಮೇಷರಾಶಿಯವರಿಗೆ ನವೆಂಬರ್ ತಿಂಗಳು ಯಾವ ವಿಧವಾಗಿದೆ ಅಂತ ನೋಡ್ತಾ ಹೋದ್ರೆ, ಮೊದಲಿಂದಾಗಿ ನಾವು ವೃತ್ತಿಪರವಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ವೃತ್ತಿಪರವಾದಂತಹ ದೃಷ್ಟಿಕೋನದಿಂದ ಈ ಒಂದು ನವೆಂಬರ್ ತಿಂಗಳಿನಲ್ಲಿ ನಿಮ್ಗೆ ಆಹ್ಲಾದಕರವಾಗಿದೆ ಅನ್ನೋದು ಹೇಳಬಹುದಾಗಿದೆ. ಬಡ್ತಿಗೆ ಬಲವಾದಂತಹ ಸಾಧ್ಯತೆಗಳು, ಬಡ್ತಿ ಅನ್ನೋದೊಂದು ಇನ್ಕ್ರಿಮೆಂಟ್ ಪಡ್ಕೊಳ್ಳುವಂಥದ್ದಿದ್ರೆ ಖಂಡಿತವಾಗಿ ಅದನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಯಾವುದೇ ಹೊಸ ಏನು ಬಾಧ್ಯತೆಗಳನ್ನು, ಜವಾಬ್ದಾರಿಗಳನ್ನು ಪಡೆಯುವಂಥದ್ದಿದ್ರೆ ಅದರಿಂದ ಹಿಂದೆ ಸರಿಯಬೇಡಿ, ಬದಲಿಗೆ ಮುಂದುವರಿಯುವುದನ್ನು ಅದನ್ನು ಸ್ವೀಕರಿಸಿ ಎಂದು ನಿಮಗೆ ಸಲಹೆಯನ್ನು ನೀಡಲಾಗುತ್ತೆ. ನವೆಂಬರ್ 20-22ರಂದು ಗುರು ಗ್ರಹವು ನಿಮ್ಮ 12ನೆಯ ಮನೆಗೆ ಸಗಣಿಕೆಯಿಂದ ಸಾಗೋದ್ರಿಂದ ಪರಿಣಾಮವಾಗಿ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತದೆ. ನೀವು ಪಾಲುದಾರಿಕೆಯ ವ್ಯಾಪಾರದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿರುವಂತಹವರಾಗಿದ್ರು ಕೂಡ, ಪಾಲುದಾರಿಕೆ ಮಾಡ್ತಾ ಇರುವಂತಹವರ ಜೊತೆಯಲ್ಲಿ, ಆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ವ್ಯವಹಾರದಲ್ಲಿ ಒಂದು ಚರ್ಚೆ ಅನ್ನೋದು ಉದ್ಭವಿಸಬಹುದು. ಅನಗತ್ಯವಾದಂತಹ ಚರ್ಚೆಗಳು, ಅದಕ್ಕೆ ನೀವು ಬಿಡಬೇಡಿ. ಅನಗತ್ಯವಾದಂತಹ ಚರ್ಚೆಗಳು ಉದ್ಭವಿಸಲಿಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಅದಲ್ಲದೆ ನಿಮ್ಮ ಜಾತಕದಲ್ಲಿ 4ನೆಯ ಮನೆಯ ಮೇಲೆ ದುರದುದ್ದೇಶಗಳ ಪೂರಿತವಾಗಿ ಕೂಡಿದಂತಹ ಗ್ರಹವು ಹಾಗೂ ಶುಭ ಫಲಿತಾಂಶಗಳನ್ನು ನೀಡುವಂತಹ ಗ್ರಹವು ಎರಡೂ ಕೂಡ ಒಟ್ಟಿಗೆ ಕೂತಿರುವ ಕಾರಣದಿಂದಾಗಿ ಈ ಪ್ರಭಾವದಿಂದ ಮಿಶ್ರಮ ಫಲಿತಾಂಶಗಳನ್ನು ಪಡಿತೀರಿ. ಶನಿ ಮತ್ತು ಗುರುವಿನ ಸಗಣಿಕೆ 7ನೆಯ ಮನೆಯ ಮೇಲೆ 4ನೆಯ ಮನೆಯ ಮೇಲೆ ಇರೋದ್ರಿಂದ ಇದರ ಪರಿಣಾಮದಿಂದಾಗಿ ಶಿಕ್ಷಣದ ಬಗ್ಗೆಯೂ ಕೂಡ ನೀವು ಜಾಗೃತರಾಗಿರುವಂಥದ್ದು ಅಗತ್ಯವಿದೆ. ಈ ವಿಧವಾಗಿ ನಿಮಗೆ ಮಿಶ್ರಮವಾದಂತಹ ಫಲಿತಾಂಶಗಳು ಉದ್ಯೋಗಿಗಳಿಗೆ, ಅದೇ ವಿಧವಾಗಿ ಈ ಒಂದು ಗ್ರಹಗಳ ಒಂದು ಜೋಡಣೆಗಳು ಈ ವಿಧವಾದಂತಹ ವ್ಯತಿರಿಕ್ತಕವಾಗಿರೋದ್ರಿಂದ ಒಂದು ಏನು ವಿಶೇಷವಾಗಿ ನಿಮಗೆ ವಿದ್ಯಾರ್ಥಿಗಳಿಗೂ ಕೂಡ ಮಿಶ್ರಮವಾದಂತಹ ಫಲಿತಾಂಶಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆಯೇ ಇನ್ನು ಕೌಟುಂಬಿಕ ಪರವಾದಂತಹ ಕುಟುಂಬದ ಪರವಾಗಿ ನೋಡೋದಾದ್ರೆ, ಮೇಷರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿದೆ ಅನ್ನೋದಾದ್ರೆ, ಈ ತಿಂಗಳು ಸಹೋದರ ಸಹೋದರಿಯರ ಮೂಲಕ ವ್ಯಾಪಾರದ ಲಾಭವನ್ನು ಪಡೆಯುವಂತಹ ಸಂಪೂರ್ಣ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ಯಾವುದೇ ವಿಷಯದ ಬಗ್ಗೆ ವಿರೋಧಾಭಾಸದ ಸಾಧ್ಯತೆಯೂ ಇದೆ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಅವರು ಮಾತಾಡುವಂಥದ್ದು ನಿಮ್ಗೆ ಇಷ್ಟ ಆಗಲ್ಲ, ನೀವು ಮಾತಾಡುವಂಥ ಅವ್ರಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ವಿರೋಧಾಭಾಸಗಳು ಉಂಟಾಗುತ್ತದೆ. ಅಲ್ಲದೆ ಈ ಒಂದು ಏನು ವಿಶೇಷವಾಗಿ ನೀವು 21 ನವೆಂಬರ್ರಂದು ಜಾಗೃತರಾಗಿರುವಂಥದ್ದು ಅಗತ್ಯ. ಈ ತಿಂಗಳು ಮೊದಲಾರ್ಥವು ನಿಮಗೆ ಬಹಳ ವಿಶೇಷವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಈ ವಿರೋಧ ಭಾವಗಳನ್ನೆಲ್ಲ ಬಗೆಹರಿಸಿಕೊಂಡು ನೀವು ಮುಂದೆ ಹೊರತ್ಕೊಂಡು ಹೋದರೆ ಸಾಕಷ್ಟು ಒಳಿತನ್ನು ಕಾಣ್ತೀರಾ. ಪ್ರೀತಿ ಸಂಬಂಧದಲ್ಲಿ ಇರುವಂಥವ್ರಿಗೆ ನೋಡಿದ್ರೆ ಈ ತಿಂಗಳು ನಿಮಗೆ 21 ನಂತರ ಜಾಗೃತರಾಗಿರುವಂಥದ್ದು ಅಗತ್ಯ. ತಿಂಗಳ ಮೊದಲಾರ್ಥವು ಪ್ರೀತಿ ಸಂಬಂಧದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ, ಆದರೆ ಸ್ವಲ್ಪ ಸಮಯ ನಂತರ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಯು ಸಾಧ್ಯತೆ ಅನ್ನೋದು ಇರುತ್ತದೆ. ಅದಲ್ಲದೆ ಈ ಸಮಯದಲ್ಲಿ ನೀವು ಕೆಲವು ತಪ್ಪು ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು. ಅದಕ್ಕಾಗಿ ನೀವು ವಿಷಾದಿಸುವಂತಹದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಪ್ರೀತಿ ಸಂಬಂಧದಲ್ಲಿ ಇರುವಂತಹವರು ಬಹಳಷ್ಟು ಜಾಗೃತೆಯಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವ್ಯವಹರಿಸುವುದರಿಂದ ಬಹಳಷ್ಟು ಅನುಕೂಲವನ್ನು ಮುಂದಕ್ಕೆ ಪಡ್ಕೊಳ್ತೀರಾ. ಇಲ್ಲಿ ನೀವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮೇಷರಾಶಿಯವರು ಈ ಒಂದು ವಿಧವಾದಂತಹ ದೃಷ್ಟಿಕೋನದಿಂದ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಪ್ರೀತಿ ಸಂಬಂಧದಲ್ಲಿ ಇರುವಂತಹವ್ರಿಗೆ. ಇನ್ನು ವಿವಾಹಿತರಿಗೆ ಹೇಗಿದೆ ಅಂತ ನೋಡಿದ್ರೆ, ಈ ವಿವಾಹಿತರಿಗೂ ಕೂಡ ಈ ಒಂದು ಮಾಸದಲ್ಲಿ ನವೆಂಬರ್ನಲ್ಲಿ ನಿಮಗೆ ನಿಮ್ಮಲ್ಲಿನ ಸಂಗಾತಿಯಿಂದ ದೂರವಾಗುವಂತಹ ಅಥವಾ ಧ್ವನಿಯನ್ನ ಕಹಿ ಅಥವಾ ಮಾತುಗಳಿಂದ ನಿಲ್ಲಿಸುವಂತಹ, ನಿಮ್ಮ ಧ್ವನಿ ಇರೋದು ಕಹಿ ಆಗಿರೋದ್ರಿಂದ ಮಾತುಗಳನ್ನೇ ನಿಲ್ಲಿಸುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗಬಹುದು. ನವೆಂಬರ್ 20ರಂದು ರೌಂಡ್ ಅತ್ತೆ ಮನೆಗೆ ಅತ್ತೆ ಮನೆಗೆ ಹೋಗಿ ಅತ್ತೆ ಮನೆಯ ಕಡೆಯ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ದರಿಂದ ಗಂಡ ಹೆಂಡತಿಯ ಪರಸ್ಪರರೊಂದಿಗೆ ಸಂವಹನದ ಮೂಲಕ ಆ ಸಮಸ್ಯೆಯನ್ನ ಪರಿಹರಿಸಿಕೊಂಡು ನಿಮಗೆ ಈ ರೀತಿಯಾದಂತಹ
ಸಲಹೆಗಳನ್ನು ನೀಡಬಹುದಾಗಿದೆ. ನಿಮಗೆ ದಾಂಪತ್ಯದಲ್ಲೂ ಕೂಡ ವ್ಯತಿರಿಕ್ತಕವಾದಂತಹ ಸಂದರ್ಭಗಳು ಕಾಣಿಸ್ತಾ ಇದೆ ಮೇಷರಾಶಿಯವರು. ನೀ ಒಂದು ಪ್ರಭಾವಗಳು ಗ್ರಹಗತಿಗಳ ಒಂದು ಪ್ರಭಾವಗಳೇ ಆಗಿರಬಹುದು, ಆದರೂ ಕೂಡ ನಿಮ್ಮ ಒಂದು ವರ್ತನೆಯಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಾಗಿರಬಹುದು, ಪ್ರೇಮಮಯವಾದಂತಹ ಜೀವನದಲ್ಲಾಗಿರಬಹುದು, ನೀವು ಸುಧಾರಿಸ್ಕೊಂಡು ಹೋಗಿದ್ದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ನಿಮ್ಮ ಅತ್ತೆ ಮನೆಯವರ ಕಡೆಯಿಂದ ಆಗಿರಬಹುದು, ನಿಮ್ಮ ಒಂದು ನಿಮ್ಮ ಹೆಂಡತಿಯ ಮನೆಯವರ ಜೊತೆಗಾಗಿರ್ಬೋದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೆ ಸಂವಹನ ಅಂದರೆ ಕಮ್ಯುನಿಕೇಷನ್ನ ಬೆಳೆಸ್ಕೊಂಡು ಮಾತಾಡಿ ಕೂತ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆ ಸಮಸ್ಯೆಯನ್ನು ಬಗೆಹರಿಸುವಂಥ ವಿಧಾನವನ್ನು ಕಂಡಿಡ್ಕೊಳ್ಳಿ. ಅದನ್ನು ಬಿಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋದರೆ ಸಂಬಂಧಗಳು ಹಾಳಾಗುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಈ ಸಲಹೆಯನ್ನು ನೀಡ್ತಾ ಇದ್ದೇವೆ, ಸ್ವಲ್ಪ ಜಾಗ್ರತೆಯನ್ನು ನೀಡಿಕೊಳ್ಳುವಂಥದ್ದು ಬಹಳ ಅನುಕೂಲ. ಹಾಗೆಯೇ ಗಂಡ ಹೆಂಡತಿಯರು ಪರಸ್ಪರವಾಗಿ ಅನುಕೂಲಕರವಾಗಿರೋದು ಇಲ್ಲಿ ತೋರಿಸ್ತಾ ಇದೆ. ನೀವು ಸ್ವಲ್ಪ ಜಾಗೃತರಾಗಿರುವಂಥದ್ದನ್ನ. ಇನ್ನು ಆರ್ಥಿಕ ಪರವಾದಂತಹ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಹೇಗಿದೆ ಅನ್ನೋದಾದ್ರೆ ಬಹಳಷ್ಟು ಚಿಂತನಾಶೀಲಕವಾಗಿರುತ್ತದೆ ಅಂತಾನೆ ಹೇಳಬಹುದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ತಿಂಗಳ ಮೊದಲಾರ್ಥದಲ್ಲಿ ನಿಮಗೆ ಈ ಒಂದು ಸಮಯದಲ್ಲಿ ವಹಿವಾಟುಗಳು ಬಹಳಷ್ಟು ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಸ್ವಲ್ಪ ಹಣಕಾಸಿನ ಎಲ್ಲಾದರೂ ಕೂಡ ಸಿಗ್ಗಕ್ಕೂಡುವಂತದ್ದಾಗುತ್ತದೆ. ಆರ್ಥಿಕ ಪರವಾಗಿ ನಷ್ಟಗಳನ್ನು ಪಡುವಂತಹ ಸಾಧ್ಯತೆಗಳು, ಯಾವುದೇ ನಿರ್ಧಾರಗಳನ್ನ ಚಿಂತನಾಶೀಲವಾಗಿ ತೆಗೆದುಕೊಳ್ಳಬೇಡಿ. ಇದಕ್ಕಿಂತ ನೀವು ವೆಚ್ಚಗಳನ್ನ ಹೆಚ್ಚು ಮಾಡ್ಕೊಳ್ತೀರಿ. ಮೇಷರಾಶಿಯವರು ಈ ವಿಧವಾಗಿ ಸ್ವಲ್ಪ ಆರ್ಥಿಕ ಪರದಂತ ದೃಷ್ಟಿಕೋನದಿಂದ ಸ್ವಲ್ಪ ಜಾಗ್ರತೆಯನ್ನು ಹರಿಸುವಂತದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಆರ್ಥಿಕ ಪರವಾಗಿ ಒಡೆತಗಳನ್ನು ತಿನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ವಹಿವಾಟುಗಳಿಗೆ ಎಲ್ಲಾದರೂ ಹಣ ಸಿಗಾಗಿಸಿಕೊಳ್ಳುವಂಥದ್ದು ಈ ವಿಧವಾಗಿ ಆಗುವಂಥದ್ದು, ವಹಿವಾಟದಲ್ಲಿ ವ್ಯವಹಾರದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಆಗ್ತಾ ಇರುತ್ತೆ. ಹಾಗೆ ನೀನು ಆರೋಗ್ಯ ಪರವಾಗಿ ನೋಡಿದ್ರೆ ಮೇಷರಾಶಿಯವರಿಗೆ ಈ ಒಂದು ಆರೋಗ್ಯ ಪರವಾಗಿಯೂ ಕೂಡ ಈ ತಿಂಗಳು ನಿಮಗೆ ಏನು ನವೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಫಲಿತಾಂಶ ಈ ಒಂದು ಏನು ಮಿಶ್ರಮವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಪ್ರವೃತ್ತಿಯಲ್ಲಿ ಕೋಪ ಹೆಚ್ಚಳವಾಗಬಹುದು. ಈಗಾಗಲೇ ರಕ್ತದೊತ್ತಡದ ಸಮಸ್ಯೆ ಇರುವಂತಹ ಜನರು ವಿಶೇಷವಾಗಿ ಜಾಗೃತರಾಗಿರಬೇಕಾಗುತ್ತೆ. ಮಹಿಳೆಯರು ಮುಟ್ಟಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆಗುತ್ತದೆ. ಈ ವಿಧವಾಗಿ ಸ್ವಲ್ಪ ಜಾಗೃತರಾಗಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸಂಬಂಧವಾದಂತಹ ದೃಷ್ಟಿಕೋನದಿಂದ ಅನುಕೂಲವನ್ನು ಮಾಡಿಕೊಳ್ಬಹುದಾಗಿದೆ. ಹಾಗಾದ್ರೆ ಈ ವಿಧದಂತಹ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತಹ ಮೇಷರಾಶಿಯವರಿಗೆ ಯಾವ ವಿಧದಂತಹ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗುತ್ತೆ ಅಂತ ನೋಡಿದ್ರೆ, ನೀವು ತಾಮ್ರದ ಪಾತ್ರೆಯಲ್ಲಿ ಅಂದ್ರೆ ತಾಮ್ರದ ಒಂದು ಚಂಬಿನಲ್ಲಿ ಪ್ರತಿನಿತ್ಯ ನಿಯಮಿತವಾಗಿ ಸೂರ್ಯದೇವನಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡೋದ್ರಿಂದ. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು, ಕೇರಳದ ಭದ್ರಕಾಳಿ ದೇವಿ ಉಪಾಸಕರು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಖಂಡಿತವಾಗಿ ನಿಮಗೆ ಇರುವಂತಹ ದೋಷಗಳಾಗಿರಬಹುದು, ಕೋಪಗಳಾಗಿರಬಹುದು, ಇದೆಲ್ಲವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅನುಕೂಲಕರವಾಗಿರುತ್ತದೆ. ಸಂಬಂಧವನ್ನ ಉಳಿಸಿಕೊಳ್ಳುವಂತಹದ್ದು ಕೂಡ ನಿಮಗೆ ಆ ಒಂದು ಆಲೋಚನೆಗಳನ್ನ ಮಾಡ್ತಾ ತಾಳ್ಮೆಯಿಂದ ಇರುವಂತದನ್ನ ನೀವು ಕಲಿತಾಗ ಖಂಡಿತವಾಗಿ ಇದರಿಂದ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಈ ಮೂಲಕವಾಗಿ ಈ ಒಂದು ನವೆಂಬರ್ ಮಾಸದಲ್ಲಿ ಮೇಷರಾಶಿಯರಿಗೆ ಈ ಇರ್ತದಂತಹ ಒಂದು ವಿಶೇಷವಾದಂತಹ ಒಂದು ಈ ಒಂದು ನವೆಂಬರ್ ಮಾಸದ ಮಾಸ ಭವಿಷ್ಯ ಅನ್ನೋದಿತ್ತು. ನೀವು ಕೂಡ ನಿಮ್ಮ ರಾಶಿಯೋದು ಅಂತ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಒಂದು ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆದಾಗ್ಲಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.